ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಸೋಷಿಯಲ್ ಎಫೆಕ್ಟ್ಸ್ ಆಫ್ ಅಡ್ವರ್ಟೈಸಿಂಗ್ ಬಗ್ಗೆ ಡಿಸ್ಕಷನ್ಸನ್ನು ಮಾಡಿದ್ವಿ. ಸಾಮಾಜಿಕವಾಗಿ ಈ ಜಾಹೀರಾತುಗಳು ಹೇಗೆ ಪರಿಣಾಮವನ್ನು ಬೀರುತ್ತೆ, ಯಾವ ರೀತಿಯಾಗಿ ಸಮಾಜಕ್ಕೆ ಇವುಗಳು ಜಾಹೀರಾತುಗಳು ಕೊಡುಗೆಯನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಕಳೆದ ವಿಡಿಯೋಗಳಲ್ಲಿ ಹಾಗೆ ಕಳೆದ ತರಗತಿಯಲ್ಲಿ ಚರ್ಚೆಗಳನ್ನು ಡಿಸ್ಕಷನ್ಸ್ಗಳನ್ನು ಮಾಡಿದ್ವಿ. ಈ ಒಂದು ಕ್ಲಾಸ್ನಲ್ಲಿ ಮತ್ತು ಈ ವಿಡಿಯೋದಲ್ಲಿ ನಾವು ಎಕನಾಮಿಕ್ ರೋಲ್ ಆಫ್ ಅಡ್ವರ್ಟೈಸಿಂಗ್ ಬಗ್ಗೆ ಡಿಸ್ಕಷನ್ಸನ್ನು ಮಾಡೋಣ. ಆರ್ಥಿಕವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಕೊಡುಗೆಯನ್ನು ಈ ಜಾಹೀರಾತುಗಳು ಕೊಡುತ್ತೆ, ಆರ್ಥಿಕವಾಗಿ ಕಾಂಟ್ರಿಬ್ಯೂಷನ್ಸ್ಗಳನ್ನು ಕೊಡೋದ್ರ ಮೂಲಕ ನ್ಯಾಷನಲ್ ಲೆವೆಲ್ನಲ್ಲಿ GDPಯನ್ನು ಹೆಚ್ಚು ಮಾಡ್ತಕ್ಕಂಥದ್ದಿರಬಹುದು, ಅಥವಾ ಪ್ರಾಫಿಟನ್ನು ಕೊಡ್ತಕ್ಕಂತಹ ನಿಟ್ಟಿನಲ್ಲಿ, ಅಥವಾ ಕನ್ಸ್ಯೂಮರಿಸಮ್ನ ಹೆಚ್ಚು ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ಯಾವ ರೀತಿಯ ಕಾಂಟ್ರಿಬ್ಯೂಷನನ್ನು ಈ ಅಡ್ವರ್ಟೈಸ್ಮೆಂಟ್ಸ್ಗಳು ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ಸನ್ನು ಮಾಡೋಣ. ಅಡ್ವರ್ಟೈಸಿಂಗ್ ಪರ್ಫಾರ್ಮ್ಸ್ ಆ್ಯಂಡ್ ಎಕನಾಮಿಕ್ ಫಂಕ್ಷನ್ ಫಾರ್ ಆ್ಯನ್ ಅಡ್ವರ್ಟೈಸರ್. ಈ ಜಾಹೀರಾತು ಅಂತಕ್ಕಂತಹದ್ದು ಏನಿದೆ, ಅದೊಂದು ಒಂದು ಆರ್ಥಿಕವಾಗಿ ಕೂಡ ಕಾರ್ಯವನ್ನು ಮಾಡ್ತಕ್ಕಂಥದ್ದು, ಅದರ ಮೂಲಕ ಪ್ರಾಫಿಟನ್ನು ಕೊಡ್ತಕ್ಕಂತಹ ಕೆಲಸವನ್ನು ಬೋತ್ ಅಲ್ಲಿ ಎಲ್ಲರಿಗೂ ಕೂಡ ಅಲ್ಲಿ ಮ್ಯಾನುಫ್ಯಾಕ್ಚರರ್ಸ್ಗೂ ಕೂಡ ಏನು ಪ್ರಾಫಿಟ್ ಸಿಕ್ಕತ್ತೆ, ಸೈಮಲ್ಟೇನಿಯಸ್ ಆಗಿ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಕ್ಕಂತಹ ಅಡ್ವರ್ಟೈಸರ್ಸ್ಗಳಿಗೇನಿದ್ದಾರೆ, ಲೈಕ್ ಮೀಡಿಯಾಗಳು ಯಾವುದೆಲ್ಲ ಇದ್ದಾವೆ, ಅಲ್ಲಿ ಪ್ರಿಂಟ್ ಮೀಡಿಯಾ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಇರಬಹುದು, ಆನ್ಲೈನ್ ಮೀಡಿಯಾ ಇರಬಹುದು, ಇವುಗಳು ಎಲ್ಲದರಲ್ಲೂ ಕೂಡ ಪ್ರಾಫಿಟನ್ನು ಕೂಡ ಕೊಡ್ತಕ್ಕಂತಹದ್ದು. ಅದರ ಜೊತೆಗೆ ಆಫ್ಟರ್ affect economic decision of the audience and is an integral part of the whole economic system. ಪ್ರತಿಯೊಬ್ಬ ವ್ಯಕ್ತಿ ಏನಿದ್ದಾನೆ ಅವರು ಒಂದು ಎಕನಾಮಿಕ್ ಡಿಸಿಷನ್ಸನ್ನು ತೆಗೆದುಕೊಳ್ಳೋದ್ರ ಮೂಲಕ ಅವರು ನ್ಯಾಷನಲ್ ಲೆವೆಲ್ಗೆ ಬೇಕಾಗಿರ್ತಕ್ಕಂತಹ ಒಂದು ಕಾಂಟ್ರಿಬ್ಯೂಷನನ್ನು ಕೊಡ್ತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಪ್ರತಿಯೊಬ್ಬ ಕನ್ಸ್ಯೂಮರು ಕೂಡ ಅವನದೇ ಆಗಿರ್ತಕ್ಕಂತಹ ಕಾಂಟ್ರಿಬ್ಯೂಷನನ್ನು ಈ ಎಕನಾಮಿಕ್ ಸಿಸ್ಟಮ್ಸ್ಗಳಿಗೆ ಅವನು ಕೊಡ್ತಾ ಹೋಗ್ತಾನೆ. ಅದರಲ್ಲಿ ಯಾವುದೇ ರೀತಿಯ ಅವನು ಕಮ್ಮಿ ಕೊಡ್ಬೋದು ಅಥವಾ ಜಾಸ್ತಿ ಕೊಡ್ಬೋದು, ದಟ್ ಡಸಂಟ್ ಮ್ಯಾಟರ್. ಆದರೆ ಹಿಲ್ ಗಿವ್ ಸಮ್ ಕಾಂಟ್ರಿಬ್ಯೂಷನ್ ಟು ದ ಎಕನಾಮಿಕ್ ಸಿಸ್ಟಮ್. ನಾವು ಏನೇನು ಪ್ರಾಡಕ್ಟ್ಸ್ಗಳನ್ನು ಪರ್ಚೇಸ್ ಮಾಡ್ತೀವಿ, ಆ ಪ್ರಾಡಕ್ಟ್ಸ್ಗಳಿಗೆ ಪ್ರತಿಯೊಂದು ಪ್ರಾಡಕ್ಟ್ಸ್, ನೀವು ಏನು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಅಥವಾ ನೀವು ಯಾವುದೇ ಒಂದು ಸರ್ವೀಸಸ್ಸನ್ನು ಯೂಸ್ ಮಾಡಿ, ಪ್ರತಿಯೊಂದಕ್ಕೂ ಕೂಡ ನೀವು ಟ್ಯಾಕ್ಸನ್ನು ಪೇ ಮಾಡಬೇಕಾಗತ್ತೆ, ವೆದರ್ ಇಟ್ ಈಸ್ ಡೈರೆಕ್ಟ್ ಆರ್ ಇನ್ಡೈರೆಕ್ಟ್. ಡೈರೆಕ್ಟ್ ಟ್ಯಾಕ್ಸ್ ಆಗಿರಬಹುದು ಅಥವಾ ಇನ್ಡೈರೆಕ್ಟ್ ಟ್ಯಾಕ್ಸ್ ಕೂಡ ಅಲ್ಲಿ ಆಗಿರ್ಬೋದು. ಪ್ರತ್ಯಕ್ಷ ತೆರಿಗೆ ಕೊಡಬಹುದು ಅಥವಾ ಪರೋಕ್ಷವಾಗಿ ತೆರಿಗೆಯನ್ನು ಕೂಡ ನೀವು ಕೊಡಬಹುದು. ಆದರೆ ನೀವು ತೆರಿಗೆ ಇಲ್ಲದೆ, ತೆರಿಗೆ ಮುಕ್ತವಾಗಿ ಯಾವುದೇ ವಸ್ತುಗಳನ್ನು ಕೂಡ ನೀವು ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ. ಆ ಮೂಲಕ ನೀವು ಎಕನಾಮಿಕ್ ಸಿಸ್ಟಮ್ಸ್ಗಳಿಗೆ, ಅಂದರೆ ಈ ಒಂದು ಏನು ಆರ್ಥಿಕ ವ್ಯವಸ್ಥೆ ಏನಿದೆ, ಆ ಆರ್ಥಿಕ ವ್ಯವಸ್ಥೆಗೆ ನಿಮ್ಮ ಕೊಡುಗೆಯನ್ನು ಕೂಡ ನೀವು ಕೊಡ್ತೀರಿ. ಅಡ್ವರ್ಟೈಸಿಂಗ್ ಸ್ಟಿಮ್ಯುಲೇಟ್ಸ್ ಡಿಮ್ಯಾಂಡ್, ಎಜುಕೇಟ್ ಕನ್ಸ್ಯೂಮರ್ ಅಬೌಟ್ ನ್ಯೂ ಪ್ರಾಡಕ್ಟ್ ಪಾಲಿಸೀಸ್ ಪ್ರೋಗ್ರಾಮ್ಸ್ ಸರ್ವಿಸಸ್ ಆ್ಯಂಡ್ ಆರ್ಗನೈಸೇಷನ್ಸ್ ಆ್ಯಂಡ್ ಇನ್ಕ್ರೀಸ್ ಕಾಂಪಿಟೇಷನ್. ಈ ಅಡ್ವರ್ಟೈಸ್ಮೆಂಟ್ ಅಂತಕ್ಕಂಥದ್ದು ಏನಿದೆ, ಈ ಅಡ್ವರ್ಟೈಸ್ಮೆಂಟ್ಗಳು ಕೂಡ ಒಂದು ಆ ಮಾರ್ಕೆಟ್ನಲ್ಲಿ ಡಿಮ್ಯಾಂಡನ್ನು ಹೆಚ್ಚು ಮಾಡುತ್ತೆ, ಎಜುಕೇಟ್ ಮಾಡುತ್ತೆ ಕನ್ಸ್ಯೂಮರ್ಸ್ಗಳಿಗೆ, ಹೊಸ ಹೊಸ ಪ್ರಾಡಕ್ಟ್ಗಳ ಬಗ್ಗೆ ಕೂಡ ಎಜುಕೇಟ್ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಮಾಡುತ್ತೆ. ಹಾಗೆ ಹೊಸ ಹೊಸ ಪಾಲಿಸೀಸ್ಗಳು ಏನನ್ನು ತೊಗೊಂಡು ಬಂದಿದ್ದಾರೆ, ಹೊಸ ಹೊಸ ಪ್ರೋಗ್ರಾಮ್ಗಳು ಏನಾಗ್ತಾ ಇದೆ, ಸರ್ವಿಸಸ್ಗಳು ಏನನ್ನು ಕೊಡ್ತಾ ಇದ್ದಾರೆ, ಅವುಗಳ ಕುರಿತಾಗಿಯೂ ಕೂಡ ಇನ್ಫಾರ್ಮೇಷನ್ಸ್ಗಳನ್ನು ಕೊಡ್ತಕ್ಕಂಥದ್ದು. ಹಾಗೆ ಆರ್ಗನೈಸೇಷನ್ಸ್ಗಳು ಹೆಚ್ಚಾಗಲಿಕ್ಕೆ ಮತ್ತು ಕಾಂಪಿಟೇಷನ್, ಹೆಲ್ದಿ ಕಾಂಪಿಟೇಷನನ್ನು ಉಂಟು ಮಾಡಲಿಕ್ಕೂ ಕೂಡ ಇವುಗಳು ಒಂದು ಕಾಂಟ್ರಿಬ್ಯೂಷನ್ಸ್ಗಳನ್ನು ಕೂಡ ಕೊಡುತ್ತವೆ. ಅವುಗಳ ಮೂಲಕವೂ ಕೂಡ ಎಕನಾಮಿಕ್ ಸಿಸ್ಟಮ್ಸನ್ನು ಮತ್ತಷ್ಟು ಬೂಸ್ಟ್ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಇವುಗಳು ಮಾಡುತ್ತೆ. ಸೊ ಅವುಗಳ ಜೊತೆಗೆ ಇಂಪ್ರೂವ್ ದ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಸ್ಟೈಲ್ ಬೈ ಹೆಲ್ಪಿಂಗ್ ಬ್ರಿಂಗಿಂಗ್ ನ್ಯೂ ಪ್ರಾಡಕ್ಟ್ ಟು ದ ಕನ್ಸ್ಯೂಮರ್. ಕನ್ಸ್ಯೂಮರ್ಸ್ಗಳಿಗೆ ಹೊಸ ಹೊಸ ಪ್ರಾಡಕ್ಟ್ಗಳ ಬಗ್ಗೆ ಹೇಳೋದ್ರ ಮೂಲಕ, ಅವುಗಳನ್ನು ಇಂಟ್ರೊಡ್ಯೂಸ್ ಮಾಡೋದ್ರ ಮೂಲಕ ಕನ್ಸ್ಯೂಮರ್ಸ್ಗಳ ಅಥವಾ ಕಸ್ಟಮರ್ಸ್ಗಳು ಏನಿದ್ದಾರೆ ಅವರ ಲೈಫ್ ಸ್ಟೈಲನ್ನು ಕೂಡ ಇಂಪ್ರೂವ್ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಈ ಅಡ್ವರ್ಟೈಸ್ಮೆಂಟ್ಸ್ಗಳು ಕೂಡ ಮಾಡ್ತಕ್ಕಂತಹದ್ದು. ಮತ್ತಷ್ಟು ಅವರ ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿಯನ್ನು ಹೆಲ್ಪ್ ಇಂಪ್ರೂವ್ ಮಾಡುತ್ತೆ, ಅವುಗಳನ್ನು ಹೆಚ್ಚು ಉನ್ನತ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಸಹಾಯವನ್ನು ಕೂಡ ಈ ಅಡ್ವರ್ಟೈಸ್ಮೆಂಟ್ಸ್ಗಳು ಮಾಡುತ್ತೆ. ಹಾಗೆಯೇ ಬೂಸ್ಟ್ ದ ಎಕಾನಮಿ ಬೈ ಹೆಲ್ಪಿಂಗ್ ದ ಇಂಟ್ರೊಡ್ಯೂಸ್ಡ್ ನ್ಯೂ ಪ್ರಾಡಕ್ಟ್. ಹೊಸ ಹೊಸ ಪ್ರಾಡಕ್ಟ್ಗಳನ್ನು, ಹೊಸ ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಬರ್ತಾ ಇರತಕ್ಕಂಥ ಹೊಸ ಉತ್ಪನ್ನಗಳ ಕುರಿತಾಗಿ ಜನಗಳಿಗೆ ಅಥವಾ ಅನುಭೋಗಿಗಳಿಗೆ ಏನಿದ್ದಾರೆ ಅವರುಗಳಿಗೆ ಮಾಹಿತಿಯನ್ನು
ಕೊಡೋದ್ರ ಮೂಲಕ ನಮ್ಮ ಒಂದು ಆರ್ಥಿಕ ವ್ಯವಸ್ಥೆಯನ್ನ ಮತ್ತಷ್ಟು ಬಲಪಡಿಸ್ತಕ್ಕಂತಹ ಕೆಲಸವನ್ನು ಕೂಡ ಮಾಡುತ್ತೆ. ಜೊತೆಗೆ ಹೆಲ್ಪಿಂಗ್ ಟು ರಿಮೂವ್ ದ ಮೊನೋಪೊಲಿ ಆಫ್ ದ ಪ್ರಾಡಕ್ಟ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿ ಇರ್ತಕ್ಕಂತಹದ್ದು. ಏನು ಮಾರ್ಕೆಟ್ನಲ್ಲಿ ಯಾರೂ ಕೂಡ ಮೊನೋಪೊಲ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವನೇ ಒಬ್ಬ ವ್ಯಕ್ತಿಯು ಕೂಡ ಏಕಸ್ವಾಮ್ಯತೆಯನ್ನ ಸಾಧಿಸೋದಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಇಲ್ಲಿ ಒಂದು ಹೆಲ್ದಿ ಕಾಂಪಿಟೇಷನ್, ಆರೋಗ್ಯಯುತವಾಗಿರ್ತಕ್ಕಂತಹ ಪೈಪೋಟಿ ಅಂತಕ್ಕಂತಹದ್ದು ಯಾವತ್ತಿಗೂ ಕೂಡ ಇರಬೇಕಾಗತ್ತೆ. ಆ ರೀತಿಯ ಪೈಪೋಟಿ, ಆರೋಗ್ಯಕರವಾಗಿರ್ತಕ್ಕಂತಹ ಪೈಪೋಟಿ ಇದ್ದ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಅವರದೇ ಆಗಿರ್ತಕ್ಕಂತಹ ಪ್ರಾಡಕ್ಟ್ಗಳನ್ನು ಅವರು ಲಾಂಚ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಎಕನಾಮಿಕ್ ಸಿಸ್ಟಮ್ಸ್ಗೂ ಕೂಡ ಅವರು ಅವರದ್ದೇ ಆಗಿರ್ತಕ್ಕಂತಹ ಕಾಂಟ್ರಿಬ್ಯೂಷನ್ ಅನ್ನ ಕೊಡೋದಕ್ಕೂ ಕೂಡ ಅಲ್ಲಿ ಸಾಧ್ಯ ಆಗತ್ತೆ. ಸೊ ಆ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒಂದು ಅವಕಾಶಗಳನ್ನ, ಎಕನಾಮಿಕ್ ಫಂಕ್ಷನ್ಸ್ಗಳನ್ನ, ರೋಲ್ ಅನ್ನು ಕೂಡ ಈ ಒಂದು ಅಡ್ವರ್ಟೈಸ್ಮೆಂಟ್ಸ್ ಗಳು ಕೂಡ ಮಾಡತ್ತೆ. ನೆಕ್ಸ್ಟ್ ಒನ್ ಇಸ್ ದ ವ್ಯಾಲ್ಯೂ ಆಫ್ ಪ್ರಾಡಕ್ಟ್. ಅಂದರೆ ಈ ಪ್ರಾಡಕ್ಟ್ಗಳ ಉತ್ಪನ್ನಗಳೇನಿದ್ದಾವೆ, ಉತ್ಪನ್ನಗಳ ಮೌಲ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ದ ಅಡ್ವರ್ಟೈಸ್ಡ್ ಪ್ರಾಡಕ್ಟ್ ಆರ್ ನಾಟ್ ಆಲ್ವೇಸ್ ದ ಬೆಸ್ಟ್ ಪ್ರಾಡಕ್ಟ್ಸ್ ಇನ್ ದ ಮಾರ್ಕೆಟ್. ಈ ಜಾಹೀರಾತುಗಳು ಏನು ಕೊಡ್ತಾರೆ, ಆ ಜಾಹೀರಾತುಗಳು ಕೊಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾರ್ಕೆಟಲ್ಲಿ ಅದು ತುಂಬ ಬೆಸ್ಟ್ ಪ್ರಾಡಕ್ಟ್, ಉತ್ತಮವಾಗಿರ್ತಕ್ಕಂಥ ಉತ್ಪನ್ನ ಅನ್ನೋ ಒಂದು ತೀರ್ಮಾನಕ್ಕೆ ನಾವು ಬರೋದಕ್ಕೆ ಸಾಧ್ಯ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ಅದು ಆಗದೇನೂ ಕೂಡ ಇರಬಹುದು. ಸಮ್ಟೈಮ್ಸ್ ದೇರ್ ಆರ್ ಸಮ್ ಅನ್ಅಡ್ವರ್ಟೈಸ್ಡ್ ಪ್ರಾಡಕ್ಟ್ಸ್, ಕೆಲವು ಜಾಹೀರಾತುಗಳು ಕೊಡದೇ ಇರತಕ್ಕಂತಹ ಉತ್ಪನ್ನಗಳು ಕೂಡ ಮಾರ್ಕೆಟ್ನಲ್ಲಿ ಇದೆ. ಅವುಗಳ ಬಗ್ಗೆ ಕೂಡ ನಾವು ಗಮನವನ್ನು ಕೊಡಬೇಕಾಗತ್ತೆ. ಯಾವಾಗಲೂ ಜಾಹೀರಾತು ಕೊಡ್ತಾರೆ, ಹೆಚ್ಚು ಹೆಚ್ಚು ಅಡ್ವರ್ಟೈಸ್ಮೆಂಟ್ಸ್ಗಳು ಆ ಪ್ರಾಡಕ್ಟ್ ಬಗ್ಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಅದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಿ ನಾವು ಕನ್ಕ್ಲೂಷನ್ಸ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಅಡ್ವರ್ಟೈಸ್ಮೆಂಟ್ ಕೊಡದೇ ಇರತಕ್ಕಂತಹ ಪ್ರಾಡಕ್ಟ್ಗಳು ಕೂಡ ಮಾರ್ಕೆಟಲ್ಲಿ ಇದೆ ಅನ್ನೋದನ್ನ ನಾವು ಗಮನಿಸ್ಕೊಡ್ಬೇಕಾಗತ್ತೆ. ದೆನ್ ಅಡ್ವರ್ಟೈಸಿಂಗ್ ಹೆಲ್ಪ್ಸ್ ಇನ್ಕ್ರೀಸ್ ವ್ಯಾಲ್ಯೂ ಫಾರ್ ದ ಪ್ರಾಡಕ್ಟ್ಸ್ ಬೈ ಶೋಯಿಂಗ್ ದ ಪಾಸಿಟಿವ್ ಇಮೇಜ್ ಆಫ್ ದ ಪ್ರಾಡಕ್ಟ್. ಈ ಜಾಹೀರಾತುಗಳು ಏನಿದ್ದಾವೆ ಅವುಗಳು ಪ್ರಾಡಕ್ಟಿನ ವ್ಯಾಲ್ಯೂವನ್ನು, ಮೌಲ್ಯವನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶವನ್ನು ಕೂಡ ಕೊಡ್ತಕ್ಕಂಥದ್ದು. ಯಾವುದರ ಮೂಲಕ? ಬೈ ಶೋಯಿಂಗ್ ದ ಪಾಸಿಟಿವ್ ಇಮೇಜ್ ಆಫ್ ದ ಪ್ರಾಡಕ್ಟ್. ಪ್ರಾಡಕ್ಟ್ಗಳ ಬಗ್ಗೆ ಪಾಸಿಟಿವ್ ಇಮೇಜನ್ನು ಕೊಡೋದ್ರ ಮೂಲಕವೂ ಕೂಡ ಅವ್ರೇನು ಮಾಡ್ತಾರೆ ಅಂದರೆ ಪ್ರಾಡಕ್ಟ್ಗೆ ಮತ್ತಷ್ಟು ಮೌಲ್ಯವನ್ನು ಕೊಡ್ತಕ್ಕಂಥದ್ದು. ಯಾವುದೇ ಅಡ್ವರ್ಟೈಸ್ಮೆಂಟ್ಸ್ಗಳು ಕೂಡ ನೆಗೆಟಿವ್ ಆಗಿ ಯಾರೂ ಕೂಡ ಪೋರ್ಟ್ರೇ ಮಾಡಲ್ಲ. ಪ್ರತಿಯೊಂದು ಅಡ್ವರ್ಟೈಸ್ಮೆಂಟ್ಸ್ಗಳು ಕೂಡ ಪಾಸಿಟಿವ್ ಆಗಿ ಕೂಡ ಅವುಗಳ ಪ್ರಾಡಕ್ಟ್ಗಳ ಬಗ್ಗೆ ಇಮೇಜನ್ನು ಬಿಲ್ಡ್ ಮಾಡ್ತಕ್ಕಂಥದ್ದು. ಆ ಮೂಲಕ ಸೊಸೈಟಿಯಲ್ಲಿ ಅವ್ರಿಗೆ ಒಂದು ಹೊಸ ಒಂದು ಅವುಗಳ ಬಗ್ಗೆ ಒಳ್ಳೆ ಒಪಿನಿಯನನ್ನು, ಪಾಸಿಟಿವ್ ಒಪಿನಿಯನನ್ನು, ಧನಾತ್ಮಕ ಒಂದು ಅಂಶವನ್ನು, ಅಭಿಪ್ರಾಯವನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶಗಳನ್ನು ಕೂಡ ಇವುಗಳು ಕೊಡುತ್ತೆ. ಹೆನ್ಸ್ ಇನ್ಕ್ರೀಸಿಂಗ್ ಇಟ್ಸ್ ವ್ಯಾಲ್ಯೂ ಇನ್ ಮೈಂಡ್ಸ್ ಆಫ್ ದ ಕನ್ಸ್ಯೂಮರ್. ಅವುಗಳ ಮೂಲಕ ಕನ್ಸ್ಯೂಮರ್ಸ್ಗಳ ಒಂದು ಮೌಲ್ಯವನ್ನು, ಅವ್ರುಗಳು ಹೆಚ್ಚು ಮೌಲ್ಯ, ಆ ಕನ್ಸ್ಯೂಮರ್ಸ್ಗಳು ಆ ಪ್ರಾಡಕ್ಟ್ಗಳಿಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡಲಿಕ್ಕೆ, ಮೌಲ್ಯವನ್ನು ಕೊಡಲಿಕ್ಕೆ ಕೂಡ ನಾವು ಕಾಂಟ್ರಿಬ್ಯೂಷನ್ಸ್ಗಳನ್ನು ಮಾಡುತ್ತೆ, ಇನ್ಕ್ರೀಸನ್ನು ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್ಸ್ ನಮಗೆ ಒಂದು ಕಾಲದಲ್ಲಿ ಅದು ಯಾವುದೂ ಕೂಡ ನೆಸೆಸರಿ ಅಂತಲೇ ಅನಿಸಿರಲಿಲ್ಲ. ಆದರೆ ಇವತ್ತು ಇಟ್ಸ್ ಅ ಮ್ಯಾಂಡೇಟರಿ ಥಿಂಗ್ ಆಗಿ ಕೂಡ ಇರ್ತಕ್ಕಂಥದ್ದು. ಮೊಬೈಲ್ ಫೋನ್ಸ್ಗಳು ಅಂತ ಅಂದಾಗ ಯಾರೋ ತುಂಬ ಅವಶ್ಯಕತೆ ಇರೋರು, ತುಂಬ ಬಿಸ್ನೆಸ್ ಮಾಡೋರು, ತುಂಬ ಹೆಚ್ಚು ಮಾತಾಡಲಿಕ್ಕೆ, ಏನೋ ಹೊಸದಾಗಿ ಅವ್ರು ಕಮ್ಯುನಿಕೇಟ್ ಮಾಡಲಿಕ್ಕೆ, ಅವ್ರು ತುಂಬ ಕಾಂಟ್ಯಾಕ್ಟಲ್ಲಿ ಇರಲಿಕ್ಕೆ ಮಾತ್ರ ಮೊಬೈಲ್ ಫೋನನ್ನು ಯೂಸ್ ಮಾಡ್ತಿದ್ರು ಅನ್ನೋಂಥ ಪರಿಸ್ಥಿತಿಗಳು ಇತ್ತು. ಆದರೆ ಇವತ್ತು ಕಮ್ಯುನಿಕೇಷನ್ ಟೆಕ್ನಾಲಜಿಯಲ್ಲಿ ಆಗಿರ್ತಕ್ಕಂತಹ ರ್ಯಾಪಿಡ್ ಚೇಂಜಸ್ಗಳಿಂದಾಗಿ ಮೊಬೈಲ್ ಫೋನ್ ಅಂತಕ್ಕಂಥದ್ದು ಸಾಕಷ್ಟು ಮ್ಯಾಂಡೇಟರಿ ಕೂಡ, ಅಂದರೆ ತುಂಬ ಅತ್ಯಂತ ಅನಿವಾರ್ಯ, ಇದು ನೆಸೆಸರಿ ಅಂತಕ್ಕಂಥದ್ದು ಕೂಡ ಆಗಿದೆ. ಒಂದು ಕಾಲದಲ್ಲಿ ಅದೆಲ್ಲವೂ ಕೂಡ ಲಕ್ಷುರಿ ಅನ್ನುವಂತಹ ಸ್ಥಿತಿಗಳು ಇತ್ತು. ಆದರೆ ಇವತ್ತು ಅವುಗಳೆಲ್ಲವೂ ಕೂಡ ನೆಸೆಸಿಟಿ, ಅವಶ್ಯಕತೆ ಅನ್ನುವ ಸಂದರ್ಭಗಳಿಗೆ, ಅಂತಹ ಸಂದರ್ಭವನ್ನ ಕೂಡ ಸೃಷ್ಟಿಯನ್ನ ಮಾಡಿರ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಒನ್, ಎಫೆಕ್ಟ್ಸ್ ಆನ್ ಪ್ರೈಸಸ್. ಪ್ರೈಸ್ಗಳ ಮೇಲೆ, ಬೆಲೆಯ ಮೇಲೆ ಕೂಡ ಪರಿಣಾಮವನ್ನ ಬೀರ್ತಕ್ಕಂತಹದ್ದು. ನಾ ಈಗಾಗಲೇ ಹೇಳಿದೆ, ಸಮ್ ಅಡ್ವರ್ಟೈಸ್ಡ್ ಪ್ರಾಡಕ್ಟ್ಸ್ ಡೂ ಕಾಸ್ಟ್ ಮೋರ್ ದ್ಯಾನ್ ಅನ್ಅಡ್ವರ್ಟೈಸ್ಡ್ ಪ್ರಾಡಕ್ಟ್. ಕೆಲವು ಪ್ರಾಡಕ್ಟ್ಗಳ ಬಗ್ಗೆ, ಕೆಲವು ಸರ್ವಿಸ್ಗಳ ಬಗ್ಗೆ ಹೆಚ್ಚು ಹೆಚ್ಚು ಜಾಹೀರಾತುಗಳನ್ನ ಕೊಡ್ತಾರೆ, ಹೆಚ್ಚು ಹೆಚ್ಚು ಜಾಹೀರಾತು ಕೊಡ್ತಾರೆ ಅನ್ನೋ ಕಾರಣಕ್ಕೆ ಅವುಗಳ ಬೆಲೆ ಹೆಚ್ಚು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವು ಅನ್ಅಡ್ವರ್ಟೈಸ್ಡ್ ಪ್ರಾಡಕ್ಟ್, ಅಂದರೆ ಜಾಹೀರಾತುಗಳು ಕೊಡದೇ ಇರತಕ್ಕಂತಹ ಪ್ರಾಡಕ್ಟ್ಗಳು ಕೂಡ ಮಾರ್ಕೆಟಲ್ಲಿ ಇರುತ್ತೆ. ಅಂತಹ ಪ್ರಾಡಕ್ಟ್ಗಳು ಕೆಲವು ಸಂದರ್ಭಗಳಲ್ಲಿ ಹೆಚ್ಚಿರಬಹುದು, ಅಥವಾ ಹೆಚ್ಚು ಹೆಚ್ಚು ಅಡ್ವರ್ಟೈಸ್ಮೆಂಟ್ ಕೊಡ್ತಕ್ಕಂತಹ ಪ್ರಾಡಕ್ಟ್ಗಳು ಕಾಸ್ಟ್ ಕಡಿಮೆ ಕೂಡ
ಇರ್ಬೋದು. ಸಮಟೈಮ್ಸ್ ಇದು ವೈಸ್ ವರ್ಸ ಅಂದರೆ ಉಲ್ಟಾ ಕೂಡ ಆಗ್ಬೋದು. ಹೆಚ್ಚು ಜಾಹೀರಾತು ಕೊಟ್ಟರೆ ಅವರು ಹೆಚ್ಚು ಕಾಸ್ಟನ್ನು ಕೂಡ ಅದ್ರ ಮೇಲೆ ಹಾಕಬಹುದು. ಜಾಹೀರಾತು ಕೊಡದೇ ಇರೋ ಕಾರಣಕ್ಕೆ ಅವುಗಳಿಗೆ ಬೆಲೆಯನ್ನು ಕೂಡ ಕಡಿಮೆ ನಿಗದಿ ಮಾಡುವ ಸಾಧ್ಯತೆಗಳು ಕೂಡ ಇರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಪ್ರಿಸರ್ವ್ಡ್ ಜ್ಯೂಸಸ್ ಫ್ರಮ್ ವೇರಿಯಸ್ ಬ್ರ್ಯಾಂಡ್. ಕೆಲವು ಈ ಥರ ಜ್ಯೂಸ್ಗಳನ್ನು ಡಾಕ್ಟರ್ಗಳು ಪ್ರಿಫರ್ ಮಾಡ್ತಾರೆ, ಆ ಬ್ರ್ಯಾಂಡ್ಗಳನ್ನು ಪ್ರಿಫರ್ ಮಾಡ್ತಾರೆ. ಆದರೆ ಆ ಥರದ ಪ್ರಾಡಕ್ಟ್ಗಳನ್ನು ನಾವು ಯಾವುದೇ ರೀತಿಯ ಅಡ್ವರ್ಟೈಸ್ಮೆಂಟ್ಸ್ಗಳಲ್ಲಿ ಯಾವ ಮೀಡಿಯಾಗಳಲ್ಲಿ ಕೂಡ ನಾವು ಆ ಥರದ ಆ ಪ್ರಾಡಕ್ಟಿನ ಅಡ್ವರ್ಟೈಸ್ಮೆಂಟ್ಸ್ಗಳನ್ನೇ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಸಾಧ್ಯತೆಗಳು ಕೂಡ ಇರುತ್ತೆ. ಸಮ್ ಪ್ರಾಡಕ್ಟ್ಸ್ ಡು ನಾಟ್ ಅಡ್ವರ್ಟೈಸ್ ಮಚ್. ನಾನು ಈಗಾಗಲೇ ಹೇಳಿದ ಹಾಗೆ ಕೆಲವು ಜಾಹೀರಾತುಗಳು ಅಥವಾ ಕೆಲವು ಪ್ರಾಡಕ್ಟ್ಗಳೇನಿದ್ದಾವೆ, ಕೆಲವು ಉತ್ಪನ್ನಗಳಿಗೇನಿದ್ದಾವೆ, ಅವುಗಳು ಹೆಚ್ಚು ಜಾಹೀರಾತುಗಳನ್ನು ಕೊಡದೇ ಕೂಡ ಇರಬಹುದು. ಆ ರೀತಿಯ ಸಾಧ್ಯತೆಗಳು ಕೂಡ ಅಲ್ಲಿ ಇರುತ್ತೆ. ಇವನ್ ದೇರ್ ಪ್ರೈಸಸ್ ಆರ್ ಹೈ ಬಟ್ ದೇ ಆರ್ ಸ್ಟಿಲ್ ಇನ್ ದ ಲೀಡರ್ಸ್ ಇನ್ ದ ಮಾರ್ಕೆಟ್. ಕೆಲವು ಪ್ರಾಡಕ್ಟ್ಗಳು ಏನಿದ್ದಾವೆ ಅವುಗಳು ಹೆಚ್ಚು ಪ್ರೈಸನ್ನು ನಿಗದಿ ಮಾಡಿದರೂ ಕೂಡ ಅವರುಗಳು ಮಾರ್ಕೆಟ್ನಲ್ಲಿ ಲೀಡರ್ಗಳಾಗಿ ಇರ್ತಾರೆ, ನಾಯಕರ ರೀತಿಯಲ್ಲೇ ಕೂಡ ಇರ್ತಾರೆ. ಅವ್ರಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗದೇ ಇರುವ ಸಾಧ್ಯತೆಗಳು ಕೂಡ ಇರುತ್ತೆ. ಆ ರೀತಿಯ ಅಡ್ವರ್ಟೈಸ್ಮೆಂಟ್ಸ್ಗಳು ಕೂಡ, ಆ ರೀತಿಯ ಪ್ರಾಡಕ್ಟ್ಗಳು ಕೂಡ ನಮ್ಮಲ್ಲಿ ಇದ್ದಾವೆ. ಯಾಕಪ್ಪ ಆ ರೀತಿ ಆಗತ್ತೆ ಅಂದರೆ ದೇ ಹ್ಯಾವ್ ದೇರ್ ಓನ್ ಬ್ರ್ಯಾಂಡ್ ನೇಮ್. ಅವರು ಅವರದ್ದೇ ಆಗಿರ್ತಕ್ಕಂಥ ಒಂದು ಬ್ರ್ಯಾಂಡನ್ನು ಅವರು ಇಟ್ಕೊಂಡಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ರೋಲ್ಸ್ ರಾಯ್ ಕಾರ್ ಇರಬಹುದು, ರೇಂಜ್ ರೋವರ್ ಕಾರ್ ಇರಬಹುದು, ಅಥವಾ ಮರ್ಸಿಡಿಸ್ ಬೆನ್ಸ್ ಇರ್ಬೋದು, BMW ಇರ್ಬೋದು, ಇವುಗಳೆಲ್ಲವೂ ಕೂಡ ಇಡೀ ವರ್ಲ್ಡಲ್ಲಿ ಲಕ್ಸುರಿ ಕಾರ್ಗಳು ಅಂತ ಹೇಳಿ ಕೂಡ ಕರೆಸ್ಕೊಂಡಿರ್ತಕ್ಕಂಥದ್ದು. ಬಹುತೇಕ ಸಂದರ್ಭಗಳಲ್ಲಿ ಈ ರೋಲ್ಸ್ ರಾಯ್ ಇರ್ಬೋದು, ರೇಂಜ್ ರೋವರ್ ಇರಬಹುದು, ಆಯಿತಾ, ಈ ಮರ್ಸಿಡಿಸ್ ಬೆನ್ಸ್ ಇರಬಹುದು, BMW ಇಂತಹ ಕಾರ್ಗಳಿಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರದೇ ಕೂಡ ಇರಬಹುದು. ಹಾಗಂತ ಹೇಳಿ ಇವುಗಳ ಕಾಸ್ಟ್ ಕಡಿಮೆ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಆದರೆ ಅವುಗಳು ಅವರದ್ದೇ ಆಗಿರ್ತಕ್ಕಂತಹ ಬ್ರ್ಯಾಂಡ್ ನೇಮನ್ನು ಅವರು ಹೊಂದಿದ್ದಾರೆ. ಈಗ ರಾಯಲ್ ಎನ್ಫೀಲ್ಡ್ ಇರಬಹುದು, ಜಾವಾ ಒಂದು ಬೈಕ್ಗಳಿರಬಹುದು, ಇವುಗಳು ಅವರದ್ದೇ ಆಗಿರ್ತಕ್ಕಂಥ ಒಂದು ಬ್ರ್ಯಾಂಡ್ ನೇಮನ್ನು ಕೂಡ ಹೊಂದಿದ್ದಾವೆ. ಸೊ ಆ ಒಂದು ಬ್ರ್ಯಾಂಡ್ ನೇಮಿನ ಆಧಾರದ ಮೇಲೆ ಅವುಗಳು ಏನು ಇರ್ತಕ್ಕಂತಹ ಕ್ವಾಲಿಟಿ ಇರಬಹುದು, ಅವುಗಳು ಎಲ್ಲವೂ ಕೂಡ ಪ್ರೈಸನ್ನು ಬೆಲೆಯನ್ನು ನಿಗದಿ ಮಾಡಲಿಕ್ಕೆ ಒಂದು ಕಾಂಟ್ರಿಬ್ಯೂಷನ್ಸ್ಗಳನ್ನು ಕೂಡ ಮಾಡ್ತಕ್ಕಂಥದ್ದು. ಸೊ ಈ ಥರ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವುಗಳ ಪ್ರೈಸ್ ಹೆಚ್ಚಾಗಿರಲ್ಲ, ಅಥವಾ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ ಅನ್ನೋ ಕಾರಣಕ್ಕೆ ಆ ಉತ್ಪನ್ನಗಳ ಬೆಲೆ ಕಡಿಮೆ ಆಗಿರಲ್ಲ. ಎರಡೂ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಈ ಒಟ್ಟಾರೆಯಾಗಿ ಈ ಜಾಹೀರಾತುಗಳು ಏನಿದ್ದಾವೆ ಈ ಬೆಲೆಯ ಮೇಲೆ ಕೂಡ ಪರಿಣಾಮವನ್ನು, ಪ್ರಭಾವವನ್ನು ಬೀರುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಅಂತ ಹೇಳ್ಬೋದು. ದೆನ್ ಎಫೆಕ್ಟ್ಸ್ ಆನ್ ಕನ್ಸ್ಯೂಮರ್ ಡಿಮ್ಯಾಂಡ್ ಅಂಡ್ ಚಾಯ್ಸಸ್. ಕನ್ಸ್ಯೂಮರ್ಸ್ಗಳ ಏನಿದ್ದಾರೆ ಅಥವಾ ಅನುಭೋಗಿಗಳು ಏನಿದ್ದಾರೆ, ಬಯ್ಯರ್ಗಳು ಏನಿದ್ದಾರೆ, ಅವ್ರಗಳಿಗೆ ಅವರ ಒಂದು ಅವ್ರಗಳಿಗೆ ಒಂದು ಡಿಮ್ಯಾಂಡನ್ನು ಕೂಡ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಜೊತೆಗೆ ಅವ್ರಿಗೆ ಮತ್ತಷ್ಟು ಆಯ್ಕೆಗಳನ್ನು ಕೂಡ ಕೊಡುತ್ತೆ. ಸೊ ನೀವು ನೋಡ್ತೀರಿ ಸಾಕಷ್ಟು ಸಂದರ್ಭಗಳಲ್ಲಿ, ಕೆಲವು ಸಂದರ್ಭಗಳಲ್ಲಿ ವಸ್ತುಗಳ ಡಿಮ್ಯಾಂಡ್ ಜಾಸ್ತಿ ಆಗ, ನಿಮ್ಮ ಎಕನಾಮಿಕ್ಸ್ ನೀವುಗಳೆಲ್ಲ ಇದೆಲ್ಲ ಓದಿರ್ತೀರಿ, ಡಿಮ್ಯಾಂಡ್ ಮತ್ತು ಚಾಯ್ಸ್ಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಮಾಹಿತಿ ಇರುತ್ತೆ ನಿಮ್ಮಲ್ಲಿ. ಈ ಥರದರಲ್ಲೂ ಕೂಡ ಡಿಮ್ಯಾಂಡನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಡಿಮ್ಯಾಂಡನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಮತ್ತು ಚಾಯ್ಸಸ್ಸನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಎಕನಾಮಿಕ್ ಸಿಸ್ಟಮ್ಸ್ಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹೆವಿಲಿ ಅಡ್ವರ್ಟೈಸ್ ಡಸಂಟ್ ಮೀನ್ ದಟ್ ಡಿಮ್ಯಾಂಡ್, ಅಂದರೆ ಹೆಚ್ಚು ಹೆಚ್ಚು ಜಾಹೀರಾತುಗಳನ್ನು ಕೊಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಡಿಮ್ಯಾಂಡ್ ಹೆಚ್ಚಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡ್ತೀರಿ ಹಾರ್ಲಿಕ್ಸ್ ಅಡ್ವರ್ಟೈಸ್ಮೆಂಟನ್ನು ನೋಡ್ತೀರಿ, ಬೂಸ್ಟ್ ಅಡ್ವರ್ಟೈಸ್ಮೆಂಟನ್ನು ನೋಡ್ತೀರಿ, ಹಾರ್ಲಿಕ್ಸ್ ಇರ್ಬೋದು, ಬೂಸ್ಟ್ ಈ ಥರ ಡ್ರಿಂಕಿಂಗ್ ಅಡ್ವರ್ಟೈಸ್ಮೆಂಟ್ಸ್ಗಳು ಏನು ಬರುತ್ತೆ ಅಲ್ಲಿ ಧೋನಿ ಇರ್ಬೋದು, ವಿರಾಟ್ ಕೊಹ್ಲಿ ಇರ್ಬೋದು, ಇವ್ರುಗಳೆಲ್ಲರೂ ಕೂಡ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೂಡ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಇವುಗಳು ಅಡ್ವರ್ಟೈಸ್ಮೆಂಟ್ಸ್ಗಳು ಹೆಚ್ಚು ಡಿಮ್ಯಾಂಡ್ ಇದೆಯಪ್ಪ, ಇವು ಹೆಚ್ಚು ಹೆಚ್ಚು ಅಡ್ವರ್ಟೈಸ್ಮೆಂಟ್ಸ್ಗಳು ಕೊಡ್ತಾರೆ, ಇವರೆಲ್ಲರೂ ಕೂಡ ಇಂಥ ಸೆಲೆಬ್ರಿಟೀಸ್ಗಳೆಲ್ಲರೂ ಕೂಡ ಇವುಗಳನ್ನ ಪ್ರಮೋಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಡಿಮ್ಯಾಂಡ್ ಮಾರ್ಕೆಟಲ್ಲಿ ಹೆಚ್ಚಿದೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆರ್ ಸೇ ಕನ್ಸಂಪ್ಷನ್ ರೇಟ್ಸ್ ವಿಲ್ ಆಲ್ಸೋ ಇನ್ಕ್ರೀಸ್, ಕೆಲವು ಸಂದರ್ಭಗಳಲ್ಲಿ ಕನ್ಸಂಪ್ಷನ್ ರೇಟ್ ಕೂಡ ಹೆಚ್ಚು ಮಾಡಬಹುದು ಅಥವಾ ಕಡಿಮೆನೂ ಕೂಡ ಇರಬಹುದು, ಅಥವಾ ಹೆಚ್ಚು ಹೆಚ್ಚು ನಾವು ಚಾಯ್ಸಸ್ಸನ್ನು ಕೊಟ್ಟರೂ ಕೂಡ ಅಲ್ಲಿ ಡಿಮ್ಯಾಂಡ್ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಅಲ್ಲಿ ಇರುತ್ತೆ, ಹೆಚ್ಚು ಹೆಚ್ಚು ಬೇಡಿಕೆಗಳು ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಎರಡೂ ಸಾಧ್ಯತೆಗಳು ಕೂಡ ಇರುತ್ತೆ. ಹೆಚ್ಚು ಅಡ್ವರ್ಟೈಸ್ಮೆಂಟ್ಸ್ಗಳು ಬಂದಾಗ ಹೆಚ್ಚು ಡಿಮ್ಯಾಂಡ್ ಕ್ರಿಯೇಟ್ ಆಗುವ ಸಾಧ್ಯತೆ ಇರುತ್ತೆ, ಅಥವಾ ಕಡಿಮೆ ಡಿಮ್ಯಾಂಡ್ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ದಟ್ ಡಿಪೆಂಡ್ಸ್ ಆನ್ ಕನ್ಸ್ಯೂಮರ್ ಮೈಂಡ್ಸೆಟ್. ಕನ್ಸ್ಯೂಮರ್ಸ್ಗಳು ಹೇಗೆ ಅವುಗಳನ್ನು
ತಗೊಳ್ತಾರೆ, ಅದರ ಕ್ವಾಲಿಟಿ ಹೇಗಿದೆ, ಅವುಗಳೆಲ್ಲವೂ ಕೂಡ ಅದರ ಮೇಲೆ ನಿರ್ಧಾರಿತವಾಗ್ತಕ್ಕಂಥದ್ದು. ದೆನ್ ಡಿಫ್ರೆಂಟ್ ವಿತ್ ಬೆಟರ್ ಕ್ವಾಲಿಟಿ ಆ್ಯಂಡ್ ಮೋರ್ ವೆರೈಟಿ. ನಾವು ಬೇರೆ ಬೇರೆ ವೆರೈಟಿಯನ್ನು ಕೊಡೋದ್ರ ಮೂಲಕ ಕನ್ಸ್ಯೂಮರ್ಸ್ಗಳಿಗೆ, ನಮ್ಮ ಕಸ್ಟಮರ್ಸ್ಗಳಿಗೆ ನಾವು ಮತ್ತಷ್ಟು ಆಯ್ಕೆಗಳನ್ನು ಕೊಡ್ತಕ್ಕಂಥದ್ದು. ನಿಮ್ಮ ಸಾಮಾನ್ಯವಾಗಿ ಒಂದು ಒಂದು ಸ್ಟೇಟ್ಮೆಂಟ್ ಇದೆ, ಕನ್ಸ್ಯೂಮರ್ಸ್ಗಳಿಗೆ ಚಾಯ್ಸಸ್ ಹೆಚ್ಚು ಆದಾಗ ಹೆಚ್ಚು ಹೆಚ್ಚು ಆದ ರೀತಿಯಲ್ಲಿ ಅವ್ರಿಗೆ ಕನ್ಫ್ಯೂಷನ್ಸ್ಗಳು ಹೆಚ್ಚಾಗುತ್ತೆ. ನಾನು ಯಾವುದನ್ನು ಹೋಗಬೇಕು, ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು, ಯಾವುದನ್ನು ಆಯ್ಕೆ ಮಾಡ್ಕೊಳ್ಬಾರ್ದು, ಅದರ ಫೀಚರ್ಸ್ಗಳು ಹೆಚ್ಚಾದ ಹಾಗೇ ಅಲ್ಲಿ ನಮಗೆ ವೆರೈಟಿಗಳು ಹೆಚ್ಚಾದ ಹಾಗೇ ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿಕ್ಕೆ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು. ಆ ಸಂದರ್ಭಗಳಲ್ಲಿ ಹೆಚ್ಚು ಜನ ಅವುಗಳ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ಗಳಿಗೂ ಕೂಡ ಅವುಗಳನ್ನು ಹೆಚ್ಚು ಹೆಚ್ಚು ಪರ್ಚೇಸ್ ಮಾಡೋದಕ್ಕೂ ಕೂಡ ಶುರು ಮಾಡಬಹುದು. ಫಾರ್ ಎಕ್ಸಾಂಪಲ್, ಕೆಲಾಕ್ಸ್ ಕಾರ್ನ್ಫ್ಲೆಕ್ಸ್ ಇರ್ಬೋದು. ಕೆಲಾಕ್ಸ್ ಕಾರ್ನ್ಫ್ಲೆಕ್ಸ್ಗೆ ಬಂದಾಗ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ವೆರೈಟಿ ಒಂದಷ್ಟು ಅವರು ಫ್ಲೇವರ್ಸ್ಗಳನ್ನು ಬಿಟ್ಟಿದ್ದಾರೆ. ಲೈಕ್ ಆಲ್ಮಂಡ್ ಇರ್ಬೋದು, ಬಾದಾಮಿ ಫ್ಲೇವರ್ ಇರ್ಬೋದು, ಅಥವಾ ಡ್ರೈ ಫ್ರೂಟ್ಸ್ನ ಫ್ಲೇವರ್ ಇರ್ಬೋದು, ಫ್ರೂಟ್ ಫ್ಲೇವರ್ ಇರಬಹುದು, ಹೇಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಫ್ಲೇವರ್ಸ್, ಚಾಕೋ ಫ್ಲೇವರ್ ಇರ್ಬೋದು, ಆಯ್ತಾ. ಸೊ ಈ ರೀತಿಯ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಒಂದು ಚಾಯ್ಸ್ಗಳನ್ನು ಕೂಡ ಕನ್ಸ್ಯೂಮರ್ಸ್ಗಳಿಗೆ ಕೂಡ ಇವರು ಬಿಡ್ತಾರೆ. ಸೊ ಅವುಗಳ ಮೂಲಕ ಅವರ ಕನ್ಸ್ಯೂಮರಿಸಮ್ನ ಹೆಚ್ಚು ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ಅವು ಈ ಅಡ್ವರ್ಟೈಸ್ಮೆಂಟ್ಸ್ಗಳು ಕೂಡ ಕಾಂಟ್ರಿಬ್ಯೂಷನ್ನ ಮಾಡುತ್ತೆ. ಆ ಮೂಲಕ ಎಕಾನಮಿಯನ್ನು ಬೂಸ್ಟ್ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಈ ಅಡ್ವರ್ಟೈಸ್ಮೆಂಟ್ಸ್ಗಳು ಮಾಡುತ್ತವೆ. ನೆಕ್ಸ್ಟು ಎಫೆಕ್ಟ್ ಆನ್ ಬಿಸ್ನೆಸ್ ಸೈಕಲ್. ಬಿಸ್ನೆಸ್ ಸೈಕಲ್ಗಳಿಗೂ ಕೂಡ ಇವುಗಳು ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ. ಹೆಲ್ಪ್ಸ್ ಇನ್ ಎಂಪ್ಲಾಯಿಂಗ್ ಮೋರ್ ನಂಬರ್ ಆಫ್ ಪೀಪಲ್ ಆ್ಯಂಡ್ ಇನ್ಕ್ರೀಸಸ್ ಪೇ ರೋಲ್ ಆಫ್ ಪೀಪಲ್ ವರ್ಕಿಂಗ್ ಇನ್ ದಿಸ್ ಫೀಲ್ಡ್. ಎಂಪ್ಲಾಯೀಸ್ಗಳು ಎಂಪ್ಲಾಯ್ಮೆಂಟ್ ಜನರೇಷನನ್ನು ಮಾಡ್ತಕ್ಕಂಥದ್ದು, ಜನಗಳ ಸ್ಯಾಲರಿಯನ್ನು ಇನ್ಕ್ರೀಸ್ ಮಾಡ್ತಕ್ಕಂಥದ್ದು, ಆ ಮೂಲಕ ಅವರ ಲೈಫ್ ಸ್ಟೈಲನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದು, ಅದರ ಮೂಲಕ ಒಂದು ಏನು ಪರ್ ಕ್ಯಾಪಿಟ ಇನ್ಕಮ್ ಜಾಸ್ತಿ ಇನ್ಕ್ರೀಸ್ ಆಗೋದ್ರ ಮೂಲಕ ಓವರಾಲ್ ಜಿ ಡಿ ಪಿಗೆ ಕಾಂಟ್ರಿಬ್ಯೂಷನ್ ಮಾಡ್ತಕ್ಕಂತಹ ಸಾಧ್ಯತೆಗಳು ಕೂಡ ಅಲ್ಲಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಝೊಮ್ಯಾಟೊ, ಸ್ವಿಗ್ಗಿ ಇರ್ಬೋದು, ಈ ಥರದ ಹೊಸ ಹೊಸ ಅಪ್ಲಿಕೇಶನ್ಸ್ಗಳು ಬಂದಿರೋದ್ರಿಂದ, ಡಿಜಿಟಲ್ ಅಪ್ಲಿಕೇಶನ್ಸ್ಗಳು ಬಂದಿರೋದ್ರಿಂದ ಇವುಗಳ ಮೂಲಕ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿದೆ. ಎಷ್ಟೊಂದು ಜನಗಳಿಗೆ ಇಲ್ಲಿ ಉದ್ಯೋಗ ಮಾಡಲಿಕ್ಕೆ ಅವಕಾಶಗಳನ್ನು ಕೂಡ ಮಾಡಿಕೊಟ್ಟಿದ್ದಾವೆ. ಓಲಾ ಇರ್ಬೋದು, ಊಬರ್ ಸರ್ವಿಸಸ್ ಇರಬಹುದು, ಅಥವಾ ನಿಮ್ಮ ರ್ಯಾಪಿಡೋ ಸರ್ವಿಸಸ್ ಇರಬಹುದು, ಅಥವಾ ಬೌನ್ಸ್ ಇರಬಹುದು, ಆಯಿತಾ. ಸೊ ವೋಗೋ ಇರಬಹುದು, ಈ ಥರದ ಹೊಸ ಹೊಸ ಅಪ್ಲಿಕೇಶನ್ಸ್ಗಳು ಕೂಡ ಹೊಸದಾಗಿ ಮತ್ತಷ್ಟು ಜನ್ರೇಷನ್ ಅಂದರೆ ಎಂಪ್ಲಾಯ್ಮೆಂಟನ್ನು ಕೂಡ ಜನ್ರೇಟ್ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಮಾಡುತ್ತೆ. ಜನಗಳಿಗೆ ವರ್ಕಿಂಗ್ ಆಪರ್ಚುನಿಟಿಯನ್ನು ಕೂಡ ಕೊಡ್ತಕ್ಕಂಥದ್ದು. ಅದರ ಜೊತೆಗೆ ಬೆಟರ್ಮೆಂಟ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಅದ್ರದ್ದು ಹೊಸ ಹೊಸ ಪ್ರಾಡಕ್ಟ್ಗಳಿಗೆ ಏನು ಈಗ ಆಲ್ರೆಡಿ ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್ಗಳಿಗೆ ಮತ್ತಷ್ಟು ಅವುಗಳನ್ನು ಇಂಪ್ರೂವೈಸೇಷನ್ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಕೋಲ್ಗೇಟ್ ನಿಮಗೆ ಗೊತ್ತಿತ್ತು, ನಾವೆಲ್ಲ ಸಣ್ಣವರಿದ್ದಾಗ ಕೋಲ್ಗೇಟ್ ಬರೀ ಪೌಡರ್ ಮಾತ್ರ ಸಿಗ್ತಾ ಇತ್ತು, ನಂಜನಗೂಡು ಹಲ್ಲು ಪುಡಿ ಅಂತ ಹೇಳಿ ಹಲ್ಲು ಪುಡಿ ಮಾತ್ರ ನಮಗೆ ಸಿಗ್ತಾ ಇತ್ತು. ಅದಾದ ನಂತರದಲ್ಲಿ ಆ ಕೋಲ್ಗೇಟ್ನಲ್ಲಿ ಮತ್ತಷ್ಟು ಅವರು ಇಂಪ್ರೂವೈಸೇಷನ್ಸ್ಗಳನ್ನು ಮಾಡ್ತಾ ಹೋದರು, ಮತ್ತಷ್ಟು ರಿಸರ್ಚನ್ನು ಮಾಡ್ತಾ ಹೋದರು, ಕನ್ಸ್ಯೂಮರ್ಸರ ಡಿಮ್ಯಾಂಡ್ಗೆ ತಕ್ಕ ಹಾಗೆ ಅವ್ರಿಗೆ ಅನುಕೂಲ ಆಗುವ ಹಾಗೆ ಅದನ್ನು ಇನ್ನಷ್ಟು ಈಸಿ ಮಾಡ್ತಾ ಹೋದರು. ಅಲ್ಲಿ ಕೂಡ ಅವ್ರೇನು ಮಾಡ್ತಾರೆ, ಅಲ್ಲಿ ಹೊಸ ಹೊಸದಾಗಿ ಸ್ವರ್ಣವೇದ ಶಕ್ತಿಯಂತೆ ಆಯುರ್ವೇದದಲ್ಲಿ ಗುಣಗಳಿದೆ, ಲವಂಗ ಹಾಕಿದ್ದೇವೆ ಅದಕ್ಕೆ, ನೀಮನ್ನು ಹಾಕಿದ್ದೀವಿ ಅದಕ್ಕೆ, ಆಯ್ತಾ, ಅಲೋವೆರಾವನ್ನು ಹಾಕಿದ್ದೀವಿ ಅಥವಾ ಇನ್ನೇನೋ ಒಂದು ಸಾಲ್ಟನ್ನು ಹಾಕಿದ್ದೀವಿ. ಸೊ ಈ ರೀತಿಯಾಗಿ ಕೂಡ ಪ್ರಾಡಕ್ಟ್ಗಳನ್ನು ಮತ್ತಷ್ಟು ಇಂಪ್ರೂವೈಸ್ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಈ ಜಾಹೀರಾತುಗಳು ಮಾಡುತ್ತೆ, ಅಂದರೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರರ್ಸ್ಗಳು ಮಾಡ್ತಾರೆ. ಅವುಗಳ ಮೂಲಕ ಪ್ರಾಡಕ್ಟನ್ನು ಅಂದರೆ ಅವರ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾನ್ಷನ್ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಕನ್ಸ್ಯೂಮರ್ ಮೇ ಫೈಂಡ್ ದ ಫಾರಿನ್ ಪ್ರಾಡಕ್ಟ್ಸ್ ಬೆಟರ್ ದ್ಯಾನ್ ಗೋಯಿಂಗ್ ಫಾರ್ ದ ನ್ಯಾಷನಲ್ ಬ್ರ್ಯಾಂಡ್. ನಮ್ಮಲ್ಲಿ ಇವತ್ತೊಂದು ಮೈಂಡ್ ಸೆಟ್ ಇದೆ, ಫಾರಿನ್ ಪ್ರಾಡಕ್ಟ್ಗಳು ಬಂದುಬಿಟ್ರೆ ಹೌದಪ್ಪ ಅದು ತುಂಬ ಚೆನ್ನಾಗಿರುತ್ತೆ, ನ್ಯಾಷನಲ್ ಪ್ರಾಡಕ್ಟ್ ಅಂತಂದಾಗ ನಾವು ಸ್ವಲ್ಪ ಮೂಗು ಮುರಿಯುವಂತಹ ಮನಸ್ಥಿತಿಗಳು ನಮ್ಮ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು. ನಾಟ್ ಓನ್ಲಿ ಇನ್ ಇಂಡಿಯಾ, ಸಾಮಾನ್ಯವಾಗಿ ಬಹುತೇಕ ಸಂದರ್ಭಗಳಲ್ಲಿ ಓ ಇದು ಅಮೇರಿಕಾದಿಂದ ಬಂದ್ಬಿಟ್ಟಿದೆ ಅಂತ ಹೊಟ್ಟು ಅಂದಾಗ ಓ ಹೌದಾ ಅಮೇರಿಕಾದ, ಹಾಗಾದರೆ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಆ ರೀತಿಯಾಗಿರ್ತಕ್ಕಂಥ ಒಂದು ಮೈಂಡ್ಸೆಟ್ ಕೂಡ ನಮ್ಮಲ್ಲಿ ಇರ್ತಕ್ಕಂಥದ್ದು. ಸೊ ಆ ಸಂದರ್ಭಗಳಲ್ಲಿಯೂ ಕೂಡ
ನಾವು ನಾವು ನ್ಯಾಷನಲ್ ಬ್ರ್ಯಾಂಡ್ಗಳನ್ನು ಕನ್ಸಿಡರ್ ಮಾಡದೇ ಇರುವ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ಪತಂಜಲಿ ಇರಬಹುದು, ಪತಂಜಲಿ ನಮ್ಮದು ನ್ಯಾಷನಲ್ ಪ್ರಾಡಕ್ಟ್ ಆಗಿ ಕೂಡ ಇರತಕ್ಕಂಥದ್ದು. ಈ ನ್ಯಾಷನಲ್ ಪ್ರಾಡಕ್ಟ್ ಆಗಿರೋದ್ರಿಂದ ನಾವು ಏನು ಮಾಡ್ತೀವಿ, ಜನಗಳು ಹೆಚ್ಚಾಗಿ ಪ್ರಾಡಕ್ಟ್ ಅಲ್ಲಿ ಅಲ್ಲಿ ಕಮ್ಮಿ ಬೆಲೆಗೆ ಸಿಕ್ಕತ್ತೆ, ತುಂಬ ಚೆನ್ನಾಗಿದೆ, ಅದು ತುಂಬ ಸ್ಯಾಟಿಸ್ಫ್ಯಾಕ್ಷನನ್ನು ಕನ್ಸ್ಯೂಮರ್ಗೆ ಸ್ಯಾಟಿಸ್ಫ್ಯಾಕ್ಷನನ್ನು ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಅನ್ನೋದಾದರೆ, ಅಂತಹ ಸಂದರ್ಭಗಳಲ್ಲಿಯೂ ಕೂಡ ನಾವು ನ್ಯಾಷನಲ್ ಬ್ರ್ಯಾಂಡನ್ನೇ ಕೂಡ ಹೆಚ್ಚಾಗಿ ಪ್ರಿಫರ್ ಮಾಡುವ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಅವುಗಳ ಮೂಲಕವೂ ಕೂಡ ನಮ್ಮ ಬಿಸ್ನೆಸ್ಸನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡುತ್ತೆ. ಎಫೆಕ್ಟ್ ದ ಪ್ರೊಡಕ್ಷನ್ ಆ್ಯಂಡ್ GDP ಆಫ್ ದ ಕಂಟ್ರಿ, ಪ್ರೊಡಕ್ಷನನ್ನು ಹೆಚ್ಚು ಮಾಡುತ್ತೆ. ಅದರ ಮೂಲಕ ನ್ಯಾಷನಲ್ ಏನು ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನಾವೇನು ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂತ ನಾವೇನು ಕರಿತೀವಿ, ಅದಕ್ಕೆ ಕೂಡ ನಮ್ಮ ಕಾಂಟ್ರಿಬ್ಯೂಷನನ್ನು ಮಾಡ್ತಕ್ಕಂಥದ್ದು. ಅದರ ಮೂಲಕ ನಮ್ಮ ನ್ಯಾಷನಲ್ ಇನ್ಕಮನ್ನು ಕೂಡ ಅಂದರೆ ನಮ್ಮ ರಾಷ್ಟ್ರೀಯ ಆದಾಯವನ್ನು ಕೂಡ ಹೆಚ್ಚು ಮಾಡ್ತಕ್ಕಂತಹ ಹೆಚ್ಚು ಮಾಡಲಿಕ್ಕೂ ಕೂಡ ಕೊಡುಗೆಯನ್ನು ಕೊಡುತ್ತವೆ. ಹಾಗೆಯೇ ಹೆಲ್ಪ್ಸ್ ಸೆಲ್ಲರ್ ಫಾರ್ ಪ್ಲೇಯಿಂಗ್ ಇನ್ ಹೆಲ್ದಿ ಆ್ಯಂಡ್ ಕಾಂಪಿಟೇಟಿವ್ ಅಟ್ಮಾಸ್ಫಿಯರ್. ಜನಗಳು ಅವರೇನು ಪ್ರಾಡಕ್ಟನ್ನು ಸೇಲ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರರ್ಸ್ಗಳಿಗೇನಿರ್ತಾರೆ, ಆ ಮ್ಯಾನುಫ್ಯಾಕ್ಚರರ್ಸ್ಗಳಿಗೂ ಕೂಡ ಒಂದು ಆರೋಗ್ಯಕರವಾಗಿರ್ತಕ್ಕಂತಹ ವಾತಾವರಣದಲ್ಲಿ ಹೆಲ್ದಿ ಒಂದು ಆರೋಗ್ಯಕರವಾಗಿರ್ತಕ್ಕಂತಹ ಪೈಪೋಟಿಯನ್ನು ಇಟ್ಕೊಂಡು ಅಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದ್ರ ಮೂಲಕ ಎಲ್ಲರಿಗೂ ಕೂಡ ಅವರು ಆ ಪ್ರಾಫಿಟನ್ನು ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಕೂಡ ಮಾಡುತ್ತೆ. ಆ ನಿಟ್ಟಿನಲ್ಲಿಯೂ ಕೂಡ ಎಲ್ಲರೂ ಕೂಡ ಅವರೊಂದು ಬಿಸ್ನೆಸ್ಸನ್ನು ರನ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ನೀವು ನೋಡಿರ್ಬೋದು. ಇತ್ತೀಚೆಗೆ ಈ ಕರೋನಾ ಇದೆಲ್ಲ ಗಲಾಟೆಗಳಿಂದಾಗಿ ಆತ್ಮನಿರ್ಭರ ಭಾರತ ದೇಶದಲ್ಲೇ ಕೂಡ ನಾವು ನಮ್ಮ ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡೋಣ, ಅದರ ಮೂಲಕ ನಮ್ಮ GDPಯನ್ನು ನಾವು ಹೆಚ್ಚು ಮಾಡೋಣ, ನಮ್ಮ ನ್ಯಾಷನಲ್ ಇನ್ಕಮನ್ನು ನಾವು ಹೆಚ್ಚು ಮಾಡೋಣ ಅಂತಕ್ಕಂಥ ಸ್ಲೋಗನ್ಗಳು ಕೂಡ ಎಲ್ಲ ಕಡೆ ಕೂಡ ನಡೀತಾ ಇದೆ. ಈ ಚೀನಾದಲ್ಲಿ ಬರ್ತಾ ಇರ್ತಕ್ಕಂಥ ಚೀನಿ ಪ್ರಾಡಕ್ಟ್ಸ್ಗಳನ್ನು ನಾವು ಬ್ಯಾನ್ ಮಾಡೋಣ, ಅವುಗಳನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡೋಣ, ಅವುಗಳ ಮೂಲಕ ಆ ಒಂದು ಆರ್ಥಿಕ ದಿಗ್ಬಂಧನವನ್ನು ಹೇರಬೇಕು ಅನ್ನುವಂತಹ ಮಾತುಗಳು ಕೂಡ ನಾವು ಇವತ್ತು ಕೇಳ್ತಾ ಇದ್ವಿ. ಈ ಥರದ ಸಂದರ್ಭಗಳಲ್ಲಿಯೂ ಕೂಡ ಈ ಒಂದು ಅಡ್ವರ್ಟೈಸ್ಮೆಂಟ್ಸ್ಗಳು ಏನಿದ್ದಾವೆ, ಈ ಎಕನಾಮಿಕ್ ನಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ, ಪ್ರಾಫಿಟನ್ನು ಮಾಡಲಿಕ್ಕೆ ಪ್ರಾಫಿಟನ್ನು ತೆಗೆದುಕೊಳ್ಳಿಕ್ಕೆ ಸೊಸೈಟಿಗೆ ಅಥವಾ ನಮ್ಮ ನೇಷನ್ಗೆ ನಾವು ನ್ಯಾಷನಲ್ ಇನ್ಕಮನ್ನು ಹೆಚ್ಚು ಮಾಡ್ತಕ್ಕಂತಹ ದೃಷ್ಟಿಗೆ ಕಾಂಟ್ರಿಬ್ಯೂಷನನ್ನು ಮಾಡುವಂತಹ ಕೆಲಸವನ್ನು ಕೂಡ ಈ ಅಡ್ವರ್ಟೈಸ್ಮೆಂಟ್ಸ್ಗಳು ಕೂಡ ಮಾಡುತ್ತೆ. ಸೊ ಇದು ನಾವು ಏನು ಡಿಸ್ಕಷನ್ ಮಾಡಿದ್ವಿ, ಇದೆಲ್ಲವೂ ಕೂಡ ಎಕನಾಮಿಕ್ ಆಸ್ಪೆಕ್ಟ್ಗಳಿಂದ ಅಡ್ವರ್ಟೈಸ್ಮೆಂಟ್ಸ್ಗಳು ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟನ್ನು ಮಾಡುತ್ತೆ, ಅವುಗಳ ಮೂಲಕ ನ್ಯಾಷನಲ್ ಇನ್ಕಮ್ಗೆ ಹೇಗೆ ಒಂದು ಕೊಡುಗೆಯನ್ನು ಕೊಡುತ್ತೆ ಅನ್ನೋದನ್ನು ಕೂಡ ನಾವು